ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ್ರೆ ನಾವೇನು ಮಾಡಬೇಕು, ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಮಗ್ರವಾದ ವಿವರಣೆ ಇದೆ. ಕನ್ನಡ ಭಾಷೆಯಲ್ಲಿ ಇರುವಂಥ ಈ ಮಾಹಿತಿ ಹಾವೇರಿ ಜಿಲ್ಲಾ ಆಸ್ಪತ್ರೆಯ ಸಂಚಾರಿ ನೇತ್ರ ಘಟಕದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಶಿಕ್ಷಣ ಮಾಹಿತಿ ಸಂಪರ್ಕ ಇದಕ್ಕಾಗಿ ಇಲ್ಲಿನ ಮಾಹಿತಿ ಲಭ್ಯ ಇದೆ. ದೃಷ್ಟಿದೋಷ ದೃಷ್ಟಿದೋಷಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿರುವಂಥ ಸಾಹಿತ್ಯ ಹೆಚ್ಚು ಜನರನ್ನು ತಲುಪಲು ಸಹಕಾರಿಯಾಗಿದೆ. ಕಣ್ಣಿನ ಪೊರೆ, ಕಣ್ಣಿನ ಪೊರೆ ನಿಯಂತ್ರಿಸುವಂಥ ಗುಣವಿಧಾನಗಳು, ನೇತ್ರವಿಧಾನದ ಕುರಿತಾಗಿ, ಅಲ್ಲದೇ ಕಣ್ಣಿನ ರೆಪೆ ಮೇಲಾಗುವಂಥ ಗಾಯ, ಅವುಗಳಿಂದ ಹೇಗೆ ಪಾರಾಗಬಹುದು, ಕಂಜಕ್ಟಿವೈಸೇಷನ್ ಚಿಹ್ನೆಗಳೇನು, ಹುಟ್ಟಿದ ಕೂಸುಗಳಲ್ಲಿ ಕಂಡುಬರುವಂಥ ಕಂಜಕ್ಟಿವೈಟಿಸ್ ಯಾವುದು ಅದರ ವಿವರ, ಹಾಗೂ ಅವುಗಳ ಬಗ್ಗೆ ಪರಿಹಾರ ನಿರ್ವಹಣೆ, ಲಸಿ ಚಿಹ್ನೆಗಳು ಮತ್ತು ಪರಿಹಾರದ ನಿರ್ವಹಣೆ ಬಗ್ಗೆ ಇರುವಂಥ ಸಮಗ್ರ ಮಾಹಿತಿಯನ್ನು ಬಿ ಎಂ ರಾಜಶೇಖರ್ ತಮ್ಮ ಕಚೇರಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಅಂಶವನ್ನು ತಾವೆಲ್ಲಿ ನೋಡ್ತಾ ಇದ್ದೀರಿ. ಕಣ್ಣಿನ ಕುರು, ಗ್ಲಾಕೋಮ, ಗ್ಲಾಕೋಮ ಚಿಕಿತ್ಸೆ, ಗ್ಲಾಕೋಮದ ಲಕ್ಷಣಗಳು, ಗ್ಲಾಕೋಮ ಅಂದರೆ ಏನು, ಆ ಬಗ್ಗೆ ಏನು ಪರಿಹಾರವನ್ನು ನಾವು ತೆಗೆದುಕೊಳ್ಬೋದು ಅನ್ನೋ ಬಗ್ಗೆ ಸಮಗ್ರವಾದ ವಿವರವನ್ನು ಅವರಿಗೆ ದಾಖಲಿಸಿದ್ದಾರೆ. ರೂಮನ್ನು ಪ್ರವೇಶಿಸಿದ ತಕ್ಷಣ ICU ಸಮಗ್ರ ಮಾಹಿತಿ ಇದು ಲಭ್ಯ ಆಗ್ತಾ ಇದೆ. ನಾನು ತುಂಬ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡುವಂತಹ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ತಾ ಇದ್ದೇನೆ. ಶಾಲೆಯ ಶಿಕ್ಷಕರು, ಮಕ್ಕಳು, ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈ ನಿಟ್ಟಿನೊಂದಿಗೆ ಎಲ್ಲರ ಸಹಕಾರ ಬೇಕು, ನಿರೀಕ್ಷೆಯಲ್ಲಿದ್ದೇನೆ. ಖಂಡಿತ ಒಂದು ಈ ಮೊಬೈಲ್ ಯೂನಿಟ್ ಅಂತ ನಾವೇನು ಹೇಳ್ತೀವಿ, ಜಿಲ್ಲಾ ನೇತ್ರ ಸಂಚಾರಿ ಘಟಕ, ಇದರ ಒಂದು ಗುರುತರ ಹೊಣೆಗಾರಿಕೆ ನಾನು ತುಂಬ ಮೃದುವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋಂಥ ಒಂದು ಕನಸನ್ನು ಕಟ್ಕೊಂಡಿಲ್ಲಿ ಬಂದಿದ್ದೇನೆ. ನೋಡಿ, ನಾನು ಇನ್ನು ಮುಂದೆ ಈ ICU ಕಾರ್ಯಕ್ರಮದ ಬಗ್ಗೆ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ.